ದಲ್ಲಿ ಬಲಿಚಕ್ರವರ್ತಿಯ ಕಥೆ ಇದೆ. ಆ ಬಲಿಚಕ್ರವರ್ತಿಯು ಪ್ರಹ್ಲಾದನ ಮೊಮ್ಮಗನೆ, ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದಾನೆ. ಅವನು ಅತ್ಯಂತಿಕ ಶ್ರೇಷ್ಠನಾಗಿರುವಂತಹ ವ್ಯಕ್ತಿ. ಅವನು ಇಂದ್ರನನ್ನು ಕೂಡ ಸೋಲಿಸಿ ಸ್ವರ್ಗವನ್ನು ಅಪೇಕ್ಷಿಸಿ ಅವನು ಶ್ರೇಷ್ಠವಾಗಿರುವಂತಹ ಯಜ್ಞವನ್ನು ಮಾಡಿರ್ತಾನೆ. ಯಜ್ಞವನ್ನು ಮಾಡಿದಾಗ ಅನೇಕಾನೇಕ ಜನರು ಅವನಿಂದ ದಾನವನ್ನು ನಿತ್ಯವೂ ತೆಗೆದುಕೊಂಡು ಹೋಗುತ್ತಲೇ ಇದ್ದರು. ಅವನ ಗುರು ಶುಕ್ರಾಚಾರ್ಯರು, ದೇವತೆಗಳ ಗುರು ಬೃಹಸ್ಪತಿ, ಆದರೆ ರಾಕ್ಷಸರ ಗುರು ಶುಕ್ರಾಚಾರ್ಯರಾಗಿದ್ದರು. ಶುಕ್ರಾಚಾರ್ಯನ ಒಂದು ಮಾರ್ಗದರ್ಶನದಲ್ಲಿ ಬಲಿಚಕ್ರವರ್ತಿ ಯಜ್ಞಗಳನ್ನು ಮಾಡುತ್ತಲೇ ಹೋದ. ಅವನು 100 ಯಜ್ಞಗಳು ಪೂರೈಸಿದ ನಂತರ ಅವನಿಗೆ ಸ್ವರ್ಗಕ್ಕೆ ಅಧಿಪತಿಯಾಗುವಂತ. ಹೀಗಾಗಿ ಆ ಒಬ್ಬ ರಾಕ್ಷಸನು ಸ್ವರ್ಗದ ಅಧಿಪತಿ ಆಗಿದ್ದೆ, ಆದರೆ ದೇವತೆಗಳಿಗೆಲ್ಲ ಭಯಗ್ರಸ್ತರಾಗಿರ್ತಾರೆ. ಭಯಗ್ರಸ್ತರಾದಾಗ ಅವರೆಲ್ಲರೂ ಹೋಗಿ ನಾರಾಯಣನನ್ನ ಕೇಳ್ಕೊತಾರೆ, ರಕ್ಷಿಸು ರಕ್ಷಿಸು ಅಂತೇಳಿ. ಆಗ ನಾರಾಯಣ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಅಭಯ ವಚನವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಹೀಗಾಗಿ ಅವನ ಹತ್ತಿರ ಬಂದಿರುವಂತಹ ಶರಣಾಗತರಾಗಿದ್ದವರಿಗೆ ಅವನು ಹೇಳ್ತಾನೆ, ನಾನು ನಿಮ್ಮ ಒಂದು ಸ್ವರ್ಗಕ್ಕೆ ಯಾವ ರಾಕ್ಷಸರು ಬರದಂತೆ ನೋಡಿಕೊಳ್ಳುತ್ತೇನೆ, ಅಭಯವಾಗಿರಿ ಅಂತೇಳಿ. ಭಗವಂತನೇ ಅಭಯದಾನ ಕೊಡ್ತಾನೆ. ದಾನಗಳಲ್ಲಿ ಅಭಯದಾನವೂ ಶ್ರೇಷ್ಠರೇ. ಡೋಂಟ್ ವರಿ, ನಾನಿದ್ದೇನೆ ಅಂದ್ರೂ ಸೈಟ್ ಸಾಕ್ರಿ, ನೀವು ಕೊಡೋದು ಬೇಡ ತಗೋದು ಬೇಡ, ನಮ್ಮ ಹೆದರ್ಬೇಡ್ರಿ, ನಾನು ಇದ್ದೇನೆ, ಮನೆ ಕಟ್ಟಿಸ್ರಿ ನೋಡೋಣ ಅಂದ್ರು ಸಹಿತ ಎಷ್ಟೋ ಧೈರ್ಯದಿಂದಲೇ ಕೆಲಸ ಆಗ್ತಾವ್ರಿ. ಮನುಷ್ಯ ಮತ್ತೊಬ್ಬರ ವಾಣಿಯೊಳಗಷ್ಟು ಮಹತ್ವದ ರೀ. ಅದಕ್ಕಾಗಿ ಒಬ್ಬನ ನಾವು ಒಂದ್ಸಲ ಹೇಳಿದ್ದೇ ಕಥೆ. ಒಬ್ಬ ವ್ಯಕ್ತಿ ಇದ್ದ, ಅವನು ಪೂರ್ಣವಾಗಿ ಲಾಸ್ ಆಗ್ಬಿಡ್ತಾನೆ. ಲಾಸ್ ಆದ ನಂತರ ಅವನು ಸಾಯ್ಬೇಕಂತ ಹೇಳಿ ದೊಡ್ಡ ಕೆರೆ ಹತ್ರ ಬಂದಿರ್ತಾನೆ. ಈಗ ಸಾಯ್ಬೇಕನ್ನೋದ್ರೊಳಗನೇ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಏನ್ ತಮ್ಮ ಏನ್ ಮಾಡಕತ್ತಿ, ಹಿಂಗೆಲ್ಲ ಕೆರೆ ಮುಂದೆ ಕುಂತಿ ಬಾ, ಹತ್ಲಿನ ನೋಡಾಕತ್ತೇನ್ ನಾ ನಿನಗೆ, ಇಲ್ಲಿ ಸಿದ್ಧಾಮಠದ ಕೆರೆ ಮುಂದರಿ. ಅವಾಗ ಅವನಂತಾನೆ, ಹೌದು ನನ್ನ ಜೀವನದಲ್ಲಿ ಬಹಳಷ್ಟು ಸಾಲ ಆಗ್ಬಿಟ್ಟಿದೆ, ಆ ಸಾಲದಿಂದ ಹೊರಗೆ ಬರ್ಲಿಕ್ಕೂ ಸಾಧ್ಯ ಇಲ್ಲ, ನಾ ಜೀವನ ತೆರ್ಲಿಕ್ಕೂ ಸಾಧ್ಯ ಇಲ್ಲ, ಅದಕ್ಕಾಗಿ ನಾನು ಸಾಯಬೇಕೆಂದು ನಿರ್ಧರಿಸಿದ್ದೇನೆ ಅಂತ ಹೇಳ್ತಾನೆ. ಹುಚ್ಚಪ್ಪ, ಅಷ್ಟದಕ್ಕೆ ಹೆದರ್ಕೋತಿ, ಎಷ್ಟು ಸಾಲದ ಅಂತ ಹೇಳ್ತಾನೆ. ಕೋಟಿರಿ ಅಂತ, ಅಯ್ಯಯ್ಯೋ ಅಂದ್ಕೊಳ್ಳೆ, ಅವನು ಎದುರುಗಡೆ ಇದ್ದಾನ ಅಂತಾನೆ. ಅಷ್ಟೋ ಅಂತಾನ್ರಿ, ಅಷ್ಟೋ ಅಂದ್ಕೊಳ್ಳೆ, ಏನಪ್ಪ ಅನಿಸ್ತತಿ, ಸಾಮಾನ್ಯ ಮನುಷ್ಯ ಇರ್ತಾನೆ. ಅವನಂತಾನೆ, ಹೀಗೆಲ್ಲ ಪ್ರಾಣ ಕಳ್ಕೋಬಾರ್ದಪ್ಪ, ಸದ್ಯದ ಪರಿಸ್ಥಿತಿ ನೋಡಿ ನಿರಾಶವಾದಿ ಆಗ್ಬಾರ್ದು, ನಿಂದು ಒಂದು ತಿಂಗಳದ ಬಡ್ಡಿ ಎಷ್ಟಾಗ್ತೈತಿ ಅಂತ, 1 ಲಕ್ಷ ರೂಪಾಯಿ ಆಗ್ತೈತಿ ಅಂತ. 1 ಲಕ್ಷ ರೂಪಾಯಿದ ನಾನು ಚೆಕ್ ನಿನಗೆ ಕೊಡ್ತೇನಿ, ಆದರೆ ಒಂದು ಶರ್ತ್, ಇದು ಚೆಕ್ ತಗೋ, ಆದರೂ ಸಹಿತ ನೀ ಕೇಳುವಂಗೆ ಅತ್ತಾಗಿತ್ತ ಎಲ್ಲ ಪ್ರಯತ್ನ ಮಾಡಿ ಹತಾಶನಾದ ನಂತರ ಇದು ಚೆಕ್ ಪಾಸ್ ಮಾಡಿಸ್ಬೇಕು, ಮತ್ತು 1 ವರ್ಷ ಆದ್ಮೇಲೆ ನನಗೆ ಇದೇ ಸ್ಥಾನದ ಮೇಲೊಳಗ ಇಲ್ಲೇ ಸಿದ್ಧಾಮಠದ ಪಾಠಶಾಲೆದ್ರ ಕಡೆನ ಕೂಡ್ತೇನೆ ನೋಡ್ ನಾನು ಅಂದಿರ್ತಾನೆ. ಹೂ ಅಂತಾನವ, ಅವನು 1 ಲಕ್ಷದ ಚೆಕ್ ಕೈಯಾಗ ಬಂದ್ಕೊಳ್ಳಿ, ಭಾರಿ ಖುಷಿ ಆಗ್ಬಿಡ್ತೇವೆ. ಖುಷಿ ಆಗಿ ಅವನು ಮರಳಿ ಹೋಗ್ತಾನೆ. 1 ವರ್ಷ ಆಗ್ತೈತಿ, ಅವನು ಅದಕ್ಕಿಂತ ಹೆಚ್ಚಿಂದ ಗಳಿಸಿ ಅವನೆಲ್ಲ ಸಾಲವನ್ನು ತೀರಿಸಿ ಮತ್ತೆ 1-2 ಆಸ್ತಿ ಸಹಿತ ಖರೀದಿ ಮಾಡುವಷ್ಟು ಹಣ ಅವನಲ್ಲಿ ಬಂದಿರ್ತೈತ್ರಿ. ಅವನು ಭಾರಿ ಖುಷಿ ಅನಿಸಿ ಬರ್ತಾನೆ, ನೋಡ್ತಾನೆ. 1 ವರ್ಷ ಆದ್ಮೇಲೆ ಅತ್ತಾಗುತ್ತಾ ಹುಡುಕ್ತಾನೆ, ಯಾರೂ ಕಾಣಿಸಂಗೆ ಇಲ್ಲ. ಅವಾಗ ಅವನಂತಾನೆ, ಇಲ್ಲಿ ಒಬ್ರು ಉದ್ದಂತದ ಕೋಟ್ ಹಾಕೊಂಡಿದ್ರು, ಟೋಪಿ ಹಾಕೊಂಡಿದ್ರು, ಚಸ್ಮಾ ಹಾಕೊಂಡಿದ್ರು, ಅವರೆಲ್ಲದ ಅಲ್ಲಿ ಅವ್ರಿ ಅಲ್ಲಿ ಕುಂತಾಗ ನೋಡ್ರಿ ಅಲ್ಲಿ ಗಿಡದ ಕೆಳಗ ಅಂತಾನೆ. ಅಂದ ಕೂಡಲೇ ಏನಾಯ್ತು ಅಂತ ಹೇಳ್ತಾನೆ, ಇಲ್ಲ ರೀ ನನಗೆ ಒಂದು ಚೆಕ್ ಕೊಟ್ಟಿದ್ರ, ಅದರಿಂದ ನನ್ನ ಎಲ್ಲ ಕಷ್ಟ ದೂರ ಆಯ್ತು ಅಂದ. ಅಯ್ಯಯ್ಯೋ, ಅವನು ಹುಚ್ಚ ರೀ, ಎಲ್ಲಾರ್ಗು ಚಕ್ ಹಿಂಗ ಹಸ್ತಾನವ ಅಂತ ಹೇಳ್ತಾರೆ ಎಲ್ಲಾರು.
ಆದರೂ ಸಹಿತ ಅದು ಒಂದು ಚೆಕ್ ಅವನಿಗೆ ಎಷ್ಟು ಆಸರೆ ಆಗಿರ್ತೈತಿ ಅವಾಗ ಅವನಿಗೆ ಅನಿಸ್ತೈತಿ ಅಥವಾ ಚೆಕ್ ಕೊಟ್ಟು ಅವನು ಹೇಳ್ತಾನೆ ಅವನು ಬಡವನಾಗಿದ್ದು ಆದರೂ ಸಹಿತ ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೊತೇನೆ ಅಂತ ಹೇಳ್ತಾನೆ ಅವನು ಕೊಟ್ಟಿದ್ದೇನ್ರಿ ಡೋಂಟ್ ವರಿ ನಾನು ಇದ್ದೇನೆ ಚೆಕ್ ತಗೋ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ಅವ ಹಾಗೆ ನಾರಾಯಣನು ಕೂಡ ಚೆಕ್ ಕೊಟ್ಟಿದ್ದಾನೆ ದೇವತೆಗಳಿಗೆ ಡೋಂಟ್ ವರಿ ನಾನು ಇದ್ದೇನೆ ಅಂತ ಹೇಳಿ ಅವಾಗ ಅವನು ಆ ಬಲಿಚಕ್ರವರ್ತಿ ಹತ್ತಿರ ಚಿಕ್ಕ ಹುಡುಗನಾಗಿ ಬರ್ತಾನೆ ವಾಮನ ಅಂತ ಹೇಳಿ ಸಣ್ಣನವನಾಗಿ ಬರ್ತಾನೆ ಬಂದ ನಂತರ ಅವನಿಗೆ ಒಂದೊಂದು ಬಾಗಿಲಕ್ಕೂ ಒಬ್ಬೊಬ್ಬರು ನಿಂತಿರ್ತಾರೆ ಪ್ರಶ್ನೆ ಮಾಡಲಿಕ್ಕೆ ಆ ರಾಜನ ಹತ್ತಿರ ಹೋಗುವವರೆಗೂ ಕೂಡ ಅನೇಕಾನೇಕ ಜನರು ಅವನನ್ನ ಪ್ರಶ್ನಿಸುತ್ತಾರೆ ಅವನಿಗೆ ಹೇಳ್ತಾರೆ ನಿನ್ನ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ ಅವಾಗ ವಾಮನ ಹೇಳ್ತಾನೆ ನಾನು ಅನಾಥನಿದ್ದೇನೆ ಅಂತೇಳಿ ದೇವರು ಹುಟ್ಟಿಲ್ಲ ಸಾವಿಲ್ಲ ಹುಟ್ಟಿಲ್ಲ ಅಂದ್ರೆ ತಂದೆ ತಾಯಿಯಲ್ಲಿ ಬಂತ್ರಿ ಅನಾಥನಿದ್ದೇನೆ ಅಂತ ಹೇಳ್ತಾನೆ ಅವನು ಕೊಡುವಂತಹ ಪ್ರಶ್ನೆಗಳಿಗೆ ಉತ್ತರ ನೋಡಿ ಆ ಶುಕ್ರಾಚಾರ್ಯ ಹೇಳ್ತಾನೆ ಇವನು ಅವಶ್ಯವಾಗಿ ನಾರಾಯಣನೇ ಇದ್ದಾನೆ ಅಂತೇಳಿ ಆ ರಾಜನ ಹತ್ತಿರ ಬಂದು ನಿಲ್ತಾನೆ ಅವನ ಮುಗ್ಧವಾಗಿರುವಂತಹ ಮುಖವನ್ನು ನೋಡಿ ಅವನು ಅತ್ಯಂತಕ ಸಂತೋಷ ಆಗ್ಬಿಡ್ತೈತಿ ಅವಾಗ ಆ ವಟುವಿಗೆ ಕೇಳ್ತಾನೆ ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಮೂರು ಮೊಳ ನನ್ನ ಕಾಲಿನ ಅಳತೆಯಿಂದ ಮೂರು ಮೊಳ ನನಗೆ ಭೂಮಿ ಬೇಕು ಅಂತ ಹೇಳ್ತಾನೆ ಎಷ್ಟು ಅಂತ ಹೇಳ್ತಾನೆ ಅಂದ ತಕ್ಷಣನೇ ಶುಕ್ರಾಚಾರ್ಯ ಹೇಳ್ತಾರೆ ಅವನು ತ್ರಿವಿಕ್ರಮನಾಗಲಿಕ್ಕೆ ಹೊತ್ತಿರಲಿಲ್ಲ ಅವನಿಗೆ ಕೊಡಬೇಡ ಅಂತ ಹೇಳ್ತಾನೆ ಇಲ್ಲ ನನಗೆ ಕೊಡಬೇಕು ಅಂತ ಹೇಳ್ತಾನೆ ನೀನು ಈಗ ನನಗೆ ವಾಗ್ದಾನವನ್ನು ಮಾಡಿದ್ದೀಯ ನೀನು ಮಾತಿನಿಂದ ನೀನು ಭ್ರಷ್ಟನಾಗ್ತೀಯ ಅಂತ ಹೇಳ್ತಾನೆ ಆಗ ಆ ಶುಕ್ರಾಚಾರ್ಯ ನೀರ್ ಬಿಡುವಂತಹ ಉತ್ತರಣೆಯೊಳಗನೆ ಹೋಗಿ ಹುಳ ಆಗಿ ಕುಂತು ಬಿಡ್ತಾನೆ ಕುಂತ ಹಿಂಗ ನೋಡ್ತಿರ್ತಾನೆ ನೀರ್ ಬೀಳಾದಂಗ ನೋಡ್ತಾನೆ ಅವಾಗ ವಾಮನ ಅಲ್ಲೇ ಇರುವಂತ ಒಂದು ಗರ್ಕಿಯನ್ನು ತೆಗೆದುಕೊಂಡು ಆ ಗರ್ಕಿ ತಗೊಂಡು ಆ ನೀರ್ ಬಿಡುವಂತ ಉತ್ತರಣೆಯೊಳಗೆ ಚುಚ್ಚು ಬಿಡ್ತಾನೆ ಅದರಿಂದ ಅವನು ಕಣ್ಣ ಹೋಗ್ಬಿಡ್ತೈತಿ ಅವಾಗ ಅವನು ಅದಕ್ಕಾಗಿ ಏನಾರ ಯಾರ ದಾನ ಮಾಡ್ತಿದ್ರು ಒಲ್ಲಿ ಬಿಡ್ರಿ ಏನ್ ಮಾಡ್ತ ಅವ್ರಿಗೇನು ಕಡಿಮೆ ಆಗೈತ್ರಿ ಅನ್ವಾದ್ರಿ ಕೊಡೋರು ಕೊಡ್ರಿ ಅನ್ಬೇಕ ಇವನು ಅಂತಗಾರ ಹಾಕಿದ್ದಕ್ಕ ಒಂದ್ ಕಣ್ಣು ಹೋಗಿದ್ದಕ್ಕನ ಅವ್ನು ಒಕ್ಕಣ್ಣಂತಾರ್ರಿ ಶಿವ ಶುಕ್ರಾಚಾರ್ಯರಿಗೆ ಆಗ ಅವನ ಬಲಿಚಕ್ರವರ್ತಿ ಯೋಗ್ಯ ವ್ಯಕ್ತಿಗೆ ದಾನವನ್ನ ಕೊಟ್ಟಿದ್ದ ಕಾರಣವಾಗಿ ಅವನು ಒಂದು ಕಾಲಿನಿಂದ ಭೂಮಿ ನಡೀತಾನೆ ಎರಡನೇ ಕಾಲಿನಿಂದ ಸ್ವರ್ಗವನ್ನು ಹಿಡಿತಾನೆ ಮೂರನೇ ಕಾಲ ಎಲ್ಲಿಡಬೇಕು ಅಂತ ಕೇಳ್ತಾನೆ ಆಗ ಬಲಿಚಕ್ರವರ್ತಿ ಕೊಟ್ಟ ಮಾತಿಗೆ ತಪ್ಪಲಾರೆ ಅಂತೇಳಿ ತನ್ನ ತಲೆಯನ್ನು ಕೊಡ್ತಾನೆ ಆ ತಲೆ ಮೇಲೆ ಕಾಲನ್ನ ಇಟ್ಟಿದ್ದಕ್ಕೆ ಅವನು ಪಾತಾಳಕ್ಕೆ ಹೋಗ್ತಾನೆ ಇದು ಕೂಡ ಬಲಿಚಕ್ರವರ್ತಿಗೆ ದಾನಕ್ಕೆ ಪ್ರಸಿದ್ಧಿ ಆದರೆ ಇನ್ನಾದರೂ ಸಹಿತ ನಾವು ದೀಪಾವಳಿಗೆ ಆ ಬಲಿಚಕ್ರವರ್ತಿಯನ್ನು ನೆನೆಸುತ್ತೇವೆ ಏಕೆ ಅವನು ಶ್ರೇಷ್ಠನಾಗಿರುವಂತಹ